ಸ್ಯಾಂಡಲ್ವುಡ್ನ ಡಿಫ್ರೆಂಟ್ ಸಿನಿಮಾ ಆಕ್ಟ್ 1978ಗೆ ಹೊಸ ಸಂಭ್ರಮ. ಲಾಕ್ಡೌನ್ ಬಳಿಕ 25 ದಿನಗಳನ್ನು ಪೂರೈಸಿದ ಹೆಗ್ಗಳಿಕೆಗೆ ಪಾತ್ರವಾದ ಆಕ್ಟ್ 1978. ಸಿನಿಮಾ ಯಶಸ್ಸಿಗೆ ಸಾರ್ಥಕತೆಯ ನಗು ಬೀರಿದ ಸಿನಿಮಾ ತಂಡ. ಲಾಕ್ಡೌನ್ ಬಳಿಕ ಬಿಡುಗಡೆಯಾದ ಕನ್ನಡದ ಮೊದಲನೇ ಸಿನಿಮಾ ಆಕ್ಟ್ 1978ಗೆ ಇದೀಗ ಹೊಸ ಹೆಗ್ಗಳಿಕೆ. ಚಿತ್ರ ರಾಜ್ಯದ ಹಲವೆಡೆ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು 25 ದಿನಗಳನ್ನು ಪೂರ್ಣಗೊಳಿಸಿ ಭರ್ಜರಿಯಾಗಿ ಮುನ್ನುಗ್ತಾ ಇದೆ. ಈ ಖುಷಿಯ ವಿಚಾರಕ್ಕೆ ಇಡೀ ಚಿತ್ರತಂಡ ಇದೀಗ ಸಖತ್ ಹ್ಯಾಪಿಯಾಗಿದೆ. ಕೊರೋನಾ ಸಮಯದಲ್ಲಿ 25 ದಿನ ಪೂರೈಸಿದ ಬಗೆಯನ್ನು ಚಿತ್ರತಂಡದವರು ಮನಸಾರೆ ಹೊಗಳಿ ಚಿತ್ರದ ಯಶಸ್ಸಿಗೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಡಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಆಕ್ಟ್ 1978 ಸಿನಿಮಾಗೆ ದೇವರಾಜ್ ಆರ್ ಬಂಡವಾಳ ಹೂಡಿದ್ರು. ಮನ್ಸೋರೆ ನಿರ್ದೇಶನ ಮಾಡಿದ್ದ ಈ ಚಿತ್ರ ಕಳೆದ ನವೆಂಬರ್ 20ರಂದು ರಾಜ್ಯಾದ್ಯಂತ ಬಹುತೇಕ ಮಲ್ಟಿಪ್ಲೆಕ್ಸ್ ಮತ್ತು ಏಕಪರದ ಮೇಲೆ ಬಿಡುಗಡೆಯಾಗಿತ್ತು. ಇನ್ನು KRG ಸ್ಟುಡಿಯೋಸ್ ಈ ಚಿತ್ರದ ರಿಲೀಸ್ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು. KRG ಸ್ಟುಡಿಯೋಸ್ ಬಗ್ಗೆಯೇ ಮಾತು ಆರಂಭಿಸಿದ ನಿರ್ದೇಶಕ ಮನ್ಸೋರೆ, KRG ಕನೆಕ್ಟ್ ತುಂಬ ಅನುಕೂಲವಾಯಿತು, ಬರೀ ಪ್ರಚಾರ ಆಗಬಾರ್ದು, ಅಭಿಯಾನದ ರೀತಿಯಲ್ಲಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವು. ಯಾವ್ಯಾವ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದರೆ ಜನ ಬರ್ತಾರೆ ಎಂಬುದನ್ನು ಅರಿತು ಬಿಡುಗಡೆಯನ್ನು ಮಾಡಿದ್ವು. 25 ದಿನ ಪೂರೈಸಿದ ಈ ಗೆಲುವಿಗೆ ಇಡೀ ಚಿತ್ರತಂಡದ ಶ್ರಮವೇ ಕಾರಣ ಅಂತ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ನಿರ್ಮಾಪಕ ದೇವರಾಜ್ ಸಹ ಮಾತನಾಡಿ, ಕಮರ್ಷಿಯಲ್ ಇಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಸಂತೋಷಕ್ಕಾದರೂ ಸಿನಿಮಾ ಮಾಡಿದರಾಯಿತು ಎಂದು ಈ ಸಿನಿಮಾವನ್ನು ಶುರು ಮಾಡ್ದೋ. ಇದೀಗ 25ನೇ ದಿನ ಮುಗಿಸಿ ಚಿತ್ರ ಮುನ್ನುಗ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿನಿಮಾ ನೋಡಿ PDO ಮಹಿಳೆಯೊಬ್ಬರು ತಮಗಾದ ಅನ್ಯಾಯವನ್ನು ಧೈರ್ಯವಾಗಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ನಾವು ಅಂದುಕೊಂಡ ಕೆಲಸ ಸಾರ್ಥಕವಾಯಿತು ಅಂತ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು. ಈ ಚಿತ್ರ ಆರಂಭದಲ್ಲಿ ಮುಖ್ಯ ಕಾರಣವಾಗಿ ಹೇಳಬೇಕಂತ ಶರಣವರು ಮೊದಲಿಗೆ ನನಗೆ ಡೈರೆಕ್ಟ್ನ ಕರ್ಕೊಂಡ್ಬಂದು ಈ ಕತೆ ಹೇಳಿದ ತಕ್ಷಣ ಹಿಂದೆ ಮುಂದೆ ಏನು ಯೋಚನೆ ಮಾಡೋಕ್ಕಾಗಿರಲಿಲ್ಲ ನನಗೆ. ಬಟ್ ಅವ್ರು ಹೇಳಿದ ಮೊದಲನೇ ಕತೆ ಬೇರೆ ಆಗಿತ್ತು, ಇದು ಎರಡನೇ ಕತೆ. ಎರಡನೇ ಕತೆ ಹೇಳಿದಾಗ ಆ ಸೆಕೆಂಡಲ್ಲಿ ಡಿಸೈಡ್ ಆದ್ನಿ ಸಿನಿಮಾ ಮಾಡಲೇಬೇಕು, ಕಮರ್ಷಿಯಲ್ ಇಟ್ ಆಗೋತೋ ಬಿಡೋತೋ ಬೇಡ, ನಮ್ಮ ಆತ್ಮಕ್ಕೆ ಸಂತೋಷಕ್ಕಾದ್ರೂ ಈ ಸಿನಿಮಾ ಮಾಡಲೇಬೇಕು ಅನ್ನೋ. ಆ ಸಿನಿಮಾನ ಅದೇ ರೀತಿ ಮಾಡಿಕೊಟ್ಟ ಮನ್ಸೂರಿ ಅವರಿಗೆ, ಮತ್ತೆ ಅದರಲ್ಲಿ ಅಭಿನಯಿಸಿದ ಕಲಾವಿದರಿಗೆ, ಅದನ್ನು ಮಾಡಿದ್ದ ನಮ್ಮ ಕ್ಯಾಮ್ರಾಮನ್ ಅವರಿಗೆ, ಇಷ್ಟೆಲ್ಲ ಸಿನಿಮಾ ಆದಮೇಲೆ ಸಪೋರ್ಟ್ ಮಾಡಿದ್ದ ಎಲ್ಲ ನಿಮ್ಮ ಮೀಡಿಯಾದವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ. ಅದೇ ರೀತಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದ ಬಿ ಸುರೇಶ್ ಸಹ ಮಾತನಾಡಿದ್ರು. 2021ರ ಯುಗಾದಿಯ ಹೊತ್ತಿಗೆ ಸಹಜವಾಗಿ ಬರಬಹುದು ಅಂತಿದ್ದು. ಇಲ್ಲಿಯವರೆಗೂ ಯೋಗರಾಜ್ ಭಟ್ ಬರೆದ ಸೋಪ್ ಹಾಕ್ಕೊಳ್ಳೋ ಕೈ ತೊಳ್ಕೊಳ್ಳೋ ಅದೇ ಹಾಡಿನಂತೆ ಮಾಡುವುದಾಗಿತ್ತು. ಇದೀಗ ಅದನ್ನು ದಾಟಿ ಮುಂದಡಿ ಇಟ್ಟಿದ್ದೇವೆ. ಅಪರೂಪದ ಕಥೆ ಬರೆದು ಎಲ್ಲರ ಮನಸ್ಸಿಗೆ ತಾಗುವ ಸಿನಿಮಾ ಮಾಡಿದ್ದೇವೆ. ನನ್ನ ತಾಯಿಗೂ ಈ ಸಿನಿಮಾ ತೋರಿಸಿ ಅವರು ಅಳುತ್ತಾ ಬಂದರು. ಅಲ್ಲಿಗೆ ನಮ್ಮ ಸಾರ್ಥಕ ಅನಿಸಿತು, ಚಿತ್ರ ಯಶಸ್ವಿಯಾಗಿ ಸಾಗ್ತಾ ಇದೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ರು. ನಟ ಸಂಚಾರಿ ವಿಜಯ್, ಹಿರಿಯ ನಟ ದತ್ತಣ್ಣ ಸಹ ಮಾತನಾಡಿ ತುಂಬಾ ಖುಷಿಯ ಮಾತುಗಳನ್ನಾಡಿದ್ರು. ನಟ ಸಂಚಾರಿ ವಿಜಯ್ ಸಹ ಸಿನಿಮಾಕ್ಕೆ ಸಿಕ್ಕಿರುವ ಪ್ರತಿಕ್ರಿಯೆ ನೋಡಿ ಸಂತಸದಲ್ಲಿದ್ದಾರೆ. ಇಡೀ ತಂಡ ಬೆಂಗಳೂರಿನ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ಪ್ರೇಕ್ಷಕರ ಪ್ರತಿಕ್ರಿಯೆ ಪಡೆದುಕೊಂಡು ಬಂದಿರುವ ಬಗ್ಗೆ ಅವರು ಹೊಗಳಿದ್ದಾರೆ. ಅದೇ ರೀತಿ ಛಾಯಾಗ್ರಾಹಕ ಸತ್ಯ ಹೆಗಡೆ, ಇದೊಂದು ಕೇವಲ ನೋಡುವ ಸಿನಿಮಾ ಅಲ್ಲ, ಕಾಡುವ ಸಿನಿಮಾ ಎಂದು ಬಣ್ಣಿಸಿದ್ರು. 25 ದಿನ 75 ದಿನವಾಗಲಿ 75 150 ಆಗಲಿ ಎಂದು ಚಿತ್ರಕ್ಕೆ ಇಡೀ ಚಿತ್ರತಂಡ ಹಾರೈಸಿ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಅದೇನೇ ಇದ್ರೂ ಜನಗಳಿಗೆ ಒಂದು ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ಐಡಿಯಾ, ಮತ್ತೆ ಅವರ ಥಿಯೇಟರ್ ಬರಲೇಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕದೆ ಒಂದು ಟ್ರೈಲರು. ಆ ಟ್ರೈಲರ್ನ ನಮ್ಮ ಸಿನಿಮಾದ ಆಶಯ ಏನಿತ್ತು ಅಂದರೆ ಒಂದು ಕಂಟೆಂಟ್ನ, ಅದನ್ನು ಎಲ್ಲೂ ಸೆಕೆಂಡ್ ಹಾಫ್ ಒಂದು ಕ್ಲೈಮ್ಯಾಕ್ಸ್ನ ಬಿಟ್ಕೊಡ್ತೀರಾ, ಆ ಕುತೂಹಲ ಹುಟ್ಟೋಂಗೆ ಮಾಡಿ ಒಂದು ಟ್ರೈಲರ್ನ ಅದ್ಭುತವಾಗಿ ಕಟ್ ಮಾಡಿಕೊಟ್ಟವರು ಸಂತೋಷ್ ರಾಧಾಕೃಷ್ಣ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಅದರಂತೆ ಚಿತ್ರಕ್ಕೆ ಕತೆ ಬರೆದ TK ದಯಾನಂದ್, ನಟಿ ಶರಣ್ಯ, ರಾಘು ಶಿವಮೊಗ್ಗ ಸಿನಿಮಾ ಬಗ್ಗೆ ಮಾತನಾಡಿದ್ರು. ಚಿತ್ರಕತೆ ಸಂಭಾಷಣೆ TK ದಯಾನಂದ್, ವೀರೇಂದ್ರ ಮಲ್ಲಣ್ಣ ಬರೆದರೆ ನಾಗೇಂದ್ರ ಅವರ ಸಂಕಲನ ಚಿತ್ರಕ್ಕಿದೆ. ಜಯಂತ್ ಕಾಯ್ಕಿಣಿ ಸಾಹಿತ್ಯ, ಸಂಗೀತ ಮತ್ತು ಹಿನ್ನೆಲೆ ಸಂಗೀತವನ್ನು ರೊನಾಲ್ಡ್ ಬಕ್ಕೇಶ್, ರಾಹುಲ್ ಶಿವಕುಮಾರ್ ನೀಡಿದ್ದಾರೆ.
ಒಟ್ಟಾರೆ ಆಕ್ಟ್ 1978 ಕನ್ನಡ ಸಿನಿಮಾದಲ್ಲಿ ಹೊಸ ಛಾಪನ್ನ ಮೂಡಿಸಿದೆ. ಚಿತ್ರದ ಯಶಸ್ಸಿಗೆ ಇದೀಗ ಇಡೀ ಚಿತ್ರತಂಡ ಫುಲ್ ಹ್ಯಾಪಿ ಆಗಿದೆ.